600 ಸರ್. ಎಲ್ಲಿ ಪರ್ಮಿಟ್ ಇದೆ ಕ್ಯೂಬಿಕ್ ಮೀಟರ್ ಮೇಲೆ 0.5 ಅವರೇಜ್ ಅಲ್ಲಿ ಒಂದು 9000 ಕ್ಯೂಬಿಕ್ ಮೀಟರ್ ಇದೆ. 8000 ಇದೆ ಅಲ್ವಾ? ಇದೆ 8000. ಬಿಲ್ ಕೊಡ್ಬೇಕಾದ್ರೆ ಪರ್ಮಿಟ್ ಚೆಕ್ ಮಾಡ್ತೀರಾ ಈ ಪ್ರಾಜೆಕ್ಟ್? ಎಷ್ಟು ಕೊಡ್ಬೇಕು ಮೇಡಮ್? ನಾವು ಕಾಂಕ್ರೀಟ್ ಕೆಲಸ ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳಿ ಆಕ್ಚುಲಿ ನಮ್ದು ಇನ್ನು ಸ್ಟಾರ್ಟ್ ಆಗಿಲ್ಲ, ಹಾಗಾಗಿ ನಾವೇನು ಅದು ನಮಗೆ ನಾವೆಲ್ಲ ಸ್ಟಾಕ್ ಮಾಡಿ ಸರ್, ಫುಲ್ ಕಂಪ್ಲೀಟ್. ನೀವು ಎಲ್ಲ ಎತ್ತಿನೋಳೆ ನಿಲ್ಸಿ, ಸ್ವಲ್ಪ ನಿಲ್ಸಿ ಎಲ್ಲರನ್ನು ಕರೀರಿ. ಲೇಟೆಸ್ಟ್ ಚೆಕ್ ಫ್ರಮ್ ವೇರ್ ದೇ ಆರ್ ಗೆಟಿಂಗ್ ಪರ್ಮಿಟ್. ಕಾಫಿ ಕಾಫಿ ಹಾಕಿಲ್ಲ ಮೇಡಮ್, ದನ ಮೆಸ್ತಾ ಇದ್ದೀನಿ. ಕಾಫಿ ಹೇಳ್ತೀರಾ? ಕಾಫಿ ಅಲ್ಲಿ ಹಾಕ್ತಿದ್ದೀನಿ. ಎಷ್ಟು ದನ ಇದೆ? 10 ದನ ಇದೆ. ಏನ್ ಮೇಯ್ತಾ ಇದ್ರಿ ಮೇಡಮ್? ಈಗ ಬೇಸಿಗೆ ಇದೆ, ಗದ್ದೆಗೆ ಹೋಗ್ತಿದೆ. ಕೋರ್ಟ್ಗೆ ನಾವು ಒಂದು ಲೆಟರ್ ಹಾಕೋಣ. ಡಬಲ್ ದ ಕಾಸ್ಟ್ ಆಫ್ ಎಷ್ಟು ಕಾಸ್ಟ್ ಎಷ್ಟು ಸರ್? 8 lakhs. 1 crore ಬರ್ಬೋದು. ಡಬಲ್ ದ ಕಾಸ್ಟ್ ಕೋರ್ಟ್ಗೆ ಪೇ ಮಾಡಬೇಕು ಅಂತ ವಿಚ್ ಎವರ್ ಕೋರ್ಟ್ ಯು ಆರ್ ಗಿವಿಂಗ್ ಟು ಆಕ್ಟ್ ಸಬ್ಮಿಟ್ ಮಾಡಿ. ಏನೇನು ಏಕಾಂತ ಕೋಟಿಗೆ 10 to 14 kilometers ಮಾಡಕ್ಕೆ ಇಲ್ಲಿ ಕ್ಯಾನಲಿಂದ ಚಿನ್ನಲ್ಲಿ ಇಲ್ಲಿ ಮುಂದೆ ಕ್ಯಾನಲ್ ಸಿಗುತ್ತಲ್ಲ ಅದಕ್ಕೆ ಇಲ್ಲಿ ಪ್ಲಾಂಟ್ ಮಾಡ್ಕೊಳ್ಳೋದು, ಪ್ಲಾಂಟ್ ಮಾಡ್ಕೊಂಡು ಇಲ್ಲಿ ಮಿಕ್ಸಿ ಮಾಡ್ಕೊಂಡು ತಗೊಂಡು ಹೋಗ್ತಾರೆ ಮಿಷಿನಲ್ಲಿ ಟೆಂಪ್ರರಿ. ಅದಕ್ಕೆ ಇಲ್ಲಿ ಮೆಟೀರಿಯಲ್ ಸ್ಟಾಕ್ ಮಾಡ್ಕೊಂಡಿದ್ದಾರೆ 3 ತಿಂಗಳು ಅಂತ ನನಗೆ ಹೇಳಿದವರು. ನೀವು ಲ್ಯಾಂಡ್ ಓನರ್? ಕಾಂಟ್ರಾಕ್ಟ್ ನಾರ್ಮಲ್ ಈ ವರ್ಕ್ಗೂ
ಕೆಲಸನೇ ಸ್ಟಾರ್ಟ್ ಮಾಡಿ ಅದು ನಾವು ದೊಡ್ಡಪ್ಪ ಅವ್ರು ಅವ್ರ ಜಮೀನ್ ಇದು ಪಕ್ಕದ್ದು ಸರ್ ನಮ್ದು ನಾವ್ ಗುರುತು ಮಾಡಿದ್ವಿ ಜಮೀನ್ ಯಾವ್ದಪ್ಪ ಮಂಜುನಾಥ್ ಇಂಜಿನಿಯರ್ಸ್ ಇದಾರೆ ಓಷನ್ ಕನ್ಸ್ಟ್ರಕ್ಷನ್ ಕಂಪನಿ ಅವರ ಹೆಸರು ತಗೊಂಡು ಎಫ್ಐಆರ್ ಮಾಡಿ ಪೊಲೀಸ್ ಅವ್ರನ್ನ ಕರಿಬೇಕು ಬುಕ್ ಏನ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ರ ಈ ಲ್ಯಾಂಡ್ ಜೊತೆ ಲ್ಯಾಂಡ್ ಅವ್ರ ಜೊತೆ ಅವ್ರಿಗೆ ಅನಾನಿಮಸ್ ಆಗಿ ಅವ್ರು ಫೋನ್ ಮಾಡಿದಾರಂತೆ, ಇಲ್ಲಿ ಮರಳು ಸುಮಾರು ಬಂದು ಹೋಗ್ತಾ ಇದೆ ನೋಡಿ ಅಂತ. ಸೊ ಅವರು ನೈಟ್ ಬಂದಿದ್ದಾರೆ, ನೈಟ್ ಬಂದಿದಾಗ ಇಷ್ಟು ಆಲ್ಮೋಸ್ಟ್ ಒಂದು 20-25 feet ಅಡಿ ತನಕ ಮರಳು ಸ್ಟಾಕ್ ಮಾಡಿ ಇಟ್ಟಿದ್ದಾರೆ. ಅಲ್ಲಿ ನೀವು ನೋಡಿದ್ರೆ ಅಲ್ಲಿ ಒಂದು ಹಿಟಾಚಿನೂ ಇದೆ, ಒಂದು ಓಷನ್ ಕನ್ಸ್ಟ್ರಕ್ಷನ್ ಅನ್ನೋರು ಮಾಡ್ತಿದ್ದಾರೆ ಅಂತ. ಸೊ ನಾವು ಈ ಜಮೀನ್ ಅವ್ರಿಗೆ ಲೀಸ್ ಕೊಟ್ಟಿದ್ದಾರಂತ ಈ ಪಕ್ಕದ ಜಮೀನ್ ಅವರು ಹೇಳಿದ್ದಾರೆ. ಸೊ ಅದು ಎಲ್ಲ ನಾವು ನೋಡಬೇಕು. ಈಗ ಸದ್ಯಕ್ಕೆ ವಿ ಆರ್ ಫೈಲಿಂಗ್ ಎನ್ FIR ಆನ್ ಕಂಪನಿ ಅವ್ರ ಮೇಲೆ FIR ಮಾಡ್ತೀವಿ. ಅದೇ ತರ ಎತ್ತಿನೊಳ ಇಂಜಿನಿಯರ್ಸ್ಗೂ ಕೇಳ್ತೀವಿ, ಅವ್ರಿಗೆ ಗೊತ್ತಿಲ್ದಂಗೆ ಇಷ್ಟೆಲ್ಲ ಹಿಂಗೆ ಆಗುತ್ತದೆ ಅಂತ. ಬಿಕಾಸ್ ರೋಡ್ ವರ್ಕ್ ಎಸ್ಪೆಷಲಿ CC ರೋಡ್ಸ್ಗೆ ಮರಳು ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗಿದೆ. ಗತ 1.5 months ಹಿಂದೆ ತನಕ ಮರಳು ಇಲ್ಲ ನಮ್ಮ ಜಿಲ್ಲೆನಲ್ಲಿ, ಬಿಕಾಸ್ ಮಳೆ ಇರುವುದರಿಂದ ವಿ ಕುಡ್ ನಾಟ್ ಮೈನ್ ಇಟ್. ಬಟ್ 1.5 ತಿಂಗಳಿಂದ ನಾವು ಸುಮಾರು ಪರ್ಮಿಟ್ಸ್ ಕೊಟ್ಟಿದ್ದೀವಿ. ನಿನ್ನೇನು AC ಸಕಲೇಶ್ಪುರ ಅವರು ಅರ್ಕಲ್ಗೂಡ್ ಹೋಗುವಾಗ ಓವರ್ಲೋಡೆಡ್ ಟ್ರಕ್ಸ್ ಅನ್ನು ಒಂದು 8 tons ಹಿಡಿದಿದ್ದಾರೆ, ಅದಕ್ಕೂ ಫೈನ್ ಮಾಡಿದ್ದೀವಿ. ಹೆನ್ನಲೆ 1 ಬ್ಲಾಕ್ ಅನ್ನು ನಾವು ಈಗ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ. ನಾವು ಜನಕ್ಕೆ ಏನು ಹೇಳಕ್ಕೆ ಇಚ್ಛಿಸ್ತೇವೆ ಅಂದ್ರೆ, ಈಗ ಮರಳಿನ ಕೊರತೆ ಇಲ್ಲ, ಎಲ್ಲೆಲ್ಲಿ ಸ್ಯಾಂಡ್ ಬ್ಲಾಕ್ಸ್ ಇದೆ ಎಲ್ಲ ಓಪನ್ ಮಾಡ್ತಿದೀವಿ. ಏನು ರೇಟ್ ನಾವು ಫಿಕ್ಸ್ ಮಾಡಿ ಕೊಟ್ಟಿದ್ದೀವಿ ಅದು ಬಹಳ ಸಾಮಾನ್ಯ ಜನಕ್ಕೆ ಅನುಕೂಲವಾಗುವಂತ ರೇಟ್, ಬಿಕಾಸ್ ಹೈ ಬಿಡ್ ಮಾಡಿದವರು ನಾವು ಕ್ಯಾನ್ಸಲ್ ಮಾಡಿದೀವಿ. ಸೊ ಆ ರೇಟ್ಗೆ ಉತ್ತಮವಾಗಿ ಇರುವಂತಹ ಮರಳನ್ನು ತಗೋಬೇಕು. ಪ್ಲಸ್ ಈ ಹೇಮಾವತಿ ಈ ಕಡೆ ಮೈನಿಂಗ್ ಮಾಡುವುದನ್ನು ನಿಲ್ಲಿಸಬೇಕು ಅಂತ, ಬಿಕಾಸ್ ಎಲ್ಲೋ ಒಂದು ಕಡೆ ಸಿಗಾಕೊಂತಾರೆ. ಈಗ ನಾವು ಮಾರ್ಕೆಟ್ ವ್ಯಾಲ್ಯೂನಲ್ಲಿ ನೋಡಿದ್ರೆ ಇದರ ಬೆಲೆ ಅಂತ ಮರಳ ಬೆಲೆ. ಸೊ ಇಷ್ಟು ನಷ್ಟ ಆಗಿದೆ. ನೀವು 1 truck 2 truck ಮಾಡುವಾಗ ನಿಮ್ಗೆ ಅನ್ಸಲ್ಲ, ಬಟ್ ದೊಡ್ಡ ಪ್ರಮಾಣದಲ್ಲಿ ಸಿಕ್ಕಿದಾಗ ಇಟ್ ಇಸ್ ಅ ಹ್ಯೂಜ್ ಲಾಸ್. ಆ ಕಂಪನಿಗೂ ಲಾಸ್, ಈಗ ಅವರು ಬ್ಲಾಕ್ ಲಿಸ್ಟ್ ಮಾಡಬೇಕು ಅಂತ ಕಳಿಸ್ತೀವಿ, ಪ್ಲಸ್ ಮೆಟೀರಿಯಲ್ ಲಾಸ್, ಪ್ಲಸ್ FIR ಇದೆಲ್ಲ ಆಗುವಂತದ್ದು. ಸೊ ಮರಳು ಸಿಗ್ತಾನೆ ಇಲ್ಲ ಅಂದ್ರೆ ಅದು ಬೇರೆ ಇದು ಹೇಳ್ಬಹುದು, ದಟ್ ಇಸ್ ಅಡ್ಮಿನಿಸ್ಟ್ರೇಟಿವ್ ಫೇಲ್ಯೂರ್. ಬಟ್ ಮರಳು ಸಿಗ್ತಾ ಇದೆ, ಒಂದು ರೇಟ್ಗೆ ಸಿಗ್ತಾ ಇದೆ, ಇಲ್ಲಿ ಬ್ಲಾಕ್ಸ್ ಅಲ್ಲಿ ಅನೌನ್ಸ್ ಮಾಡಿದೀವಿ, ಟೆಂಡರ್ ಮಾಡ್ಕೊಂಡಿದ್ದಾರೆ, ಅವರೇ ಮಾರಾಟ ಮಾಡ್ತಿದ್ದಾರೆ ಅನ್ನುವಾಗ ಈ ತರ ಮಾಡುವುದು ಸೂಕ್ತ ಇಲ್ಲ ಅಂತ. ಇಲ್ಲಿ ಸಿಕ್ಕಿದ್ದು ಒಂದು 8,000 ಅಷ್ಟು ಅಂದಾಜಾಗಿ ಅವರು ಮೆಜರ್ ಮಾಡಿ ನೋಡಿದ್ದಾರೆ. 8,000 ಮೆಟ್ರಿಕ್ ಕ್ಯೂಬಿಕ್ ಮೀಟರ್ ತರ ಇದೆ. ಅವರಿಗೆ ಬೇಕಾಗಿದ್ದು ಒಂದು 9,000 ಪರ್ಮಿಟ್ಸ್ ಯಾವುದು ಇಲ್ಲ. ಸೊ ಇದು ಖಂಡಿತವಾಗ್ಲೂ ಇಟ್ ಇಸ್ ಇಲ್ಲೀಗಲಿ ಸ್ಟಾಕ್ಡ್ ಸ್ಯಾಂಡ್. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಿಗುತ್ತದಂತೆ ಯಾರಿಗೂ ಅನಿಸಿಲ್ಲ. ನಮ್ಮ ತಹಸೀಲ್ದಾರ್ AC ಅವರು ಬಂದಾಗ್ಲೂ ದೇ ಡಿಂಟ್ ಥಿಂಕ್ ದೇ ಥಾಟ್ 1-2 trucks ಲೋಡ್ ಸಿಗಬಹುದೇನು, ಬಟ್ 8,000 ಮೆಟ್ರಿಕ್ ಕ್ಯೂಬ್ ಅಷ್ಟು ಸಿಗುವುದು ಇಸ್ ನಾಟ್ ಆಕ್ಸೆಪ್ಟಬಲ್. ಆಕ್ಚುಲಿ ನಾವು ಖಂಡಿತ ಅವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ. ಈಗ ಓಷನ್ ಕನ್ಸ್ಟ್ರಕ್ಷನ್ ಅಂತ ಕಾಣ್ತಾ ಇದೆ, ಅವ್ರ ಇಂಜಿನಿಯರ್ಸ್ ಬಂದಿದ್ದಾರೆ ಇಲ್ಲಿ, ಐಡೆಂಟಿಫೈ ಮಾಡಿದ್ದಾರೆ ಪಕ್ಕ ಜಮೀನ್ ಅವ್ರು, ಇವರೇ ಇಲ್ಲಿ ಬಂದು ನಿಂತು ಮಾಡಿಸ್ತುದು ಅಂತ. ಸೊ ಅವ್ರ ಮೇಲೆ ಖಂಡಿತ FIR ಆಗುತ್ತದೆ. ಪ್ಲಸ್ ಈ ಜಮೀನು ಕೊಟ್ಟಿದ್ದಾರೆ ಅವರು, ಏನು ಟರ್ಮ್ಸ್ ನಲ್ಲಿ ಕೊಟ್ಟಿದ್ದಾರೆ ಆ ಟರ್ಮ್ಸ್ ನೋಡ್ಬೇಕು. ಕೇವಲ ಅವರು ನಾವು ಜಮೀನು ಉಪಯೋಗ ಪಡ್ಕೊಂತೀವಿ ನಮ್ಮ ಮೆಟೀರಿಯಲ್ ಸ್ಟಾಕ್ ಮಾಡ್ಲಿಕ್ಕೆ ಅಂತಂದ್ರೆ ಅವ್ರ ಮೇಲೆ ಅಷ್ಟು ಕಠಿಣ ಕ್ರಮ ಇರಲ್ಲ. ಬಟ್ ಯಾರು ಇದು ತಂದು ಇಲ್ಲೀಗಲ್ ಆಗಿ ಸ್ಟಾಕ್ ಮಾಡಿದ್ದಾರೋ ಆ ಕಂಪನಿ ಅವ್ರ ಮೇಲೆ FIR ಆಗುವುದು. ಪ್ಲಸ್ ಆ ಕಂಪನಿ ಅವ್ರದ್ದು ಏನು ಕಾಂಟ್ರಾಕ್ಟ್ಗೆ ಅವರು ಇದು ಮಾಡಿದ್ದಾರೆ ಆ ಕಾಂಟ್ರಾಕ್ಟ್ ಅನ್ನು ಕ್ಯಾನ್ಸಲ್ ಮಾಡ್ಲಿಕ್ಕೆ ನಾವು ಐದರ್ ಇಟ್ ಇಸ್ ನ್ಯಾಷನಲ್ ಹೈವೇಸ್ ಅವ್ರ ಎತ್ತಿನೋಳಿ ಯಾರು ಕೊಟ್ಟಿದ್ದಾರೆ
ಬಿಕಾಸ್ ಯಾರು ಇಲ್ಲೀಗಲಿ ಮಾಡಿ ಇಲ್ಲೀಗಲ್ ಮಾಡಿರೋದ್ರಿಂದ ನಮ್ಗೆ ರಾಯಲ್ಟಿ ಸಿಗಲ್ಲ ಸರ್ಕಾರಕ್ಕೆ ಒಂದು. ಪ್ಲಸ್ ಅವರು ಮೈನಿಂಗ್ ಮಾಡಿದ್ದು ಎಲ್ಲಿಂದ ತಂದಿದ್ದಾರೂ ದಾಖಲಾತಿ ಇಲ್ಲ, ವೆದರ್ ಇಟ್ ಇಸ್ ರಿವರ್ ಬೆಡ್ ಮೈನಿಂಗ್ ಆರ್ ನಾರ್ಮಲ್ ಬೆಡ್ ಇಂದ ತಂದಿದ್ದಾರೆ ಅನ್ನೋದು ಗೊತ್ತಾಗಿಲ್ಲ. ಸೊ ಮೋಸ್ಟ್ಲಿ ಆ ಕಂಪನಿ ಅವ್ರ ಮೇಲೇನೆ ಹೆಚ್ಚಿನ ಆಕ್ಷನ್ ತಗೊಳ್ಳೋದು. ಪ್ಲಸ್ ಪೆನಾಲ್ಟಿ ಏನಿದೆ ಅದೆರಡೂ ಹಾಕಬೇಕು. ಸೊ ಈಗ ನಾವು ವಿ ಕೆನಾಟ್ ಕೀಪ್ ಕಾವಲ್ಗಾರ ತರ ಯಾರನ್ನೋ ಒಬ್ಬ ಏನ್ ಇಟ್ಟು ಇಲ್ಲೇ ಇಡೀ ನೈಟ್ ಡೇ ಇಡಕ್ ಆಗಲ್ಲ. ಸೊ ಅವ್ರಿಗೇನೆ ಕಂಪನಿ ಅವ್ರಿಗೆ ಇಷ್ಟು ದಂಡ ಹಾಕಿ ಕೊಡ್ಲಿಕ್ಕೆ ನಾವು ನೋಡ್ತೀವಿ. ಜಿಲ್ಲೆನಲ್ಲಿ ಇದಲ್ದನೆ ಮರಳಿಂದ ಅಲ್ದನೆ ಈ ಕಲ್ಲು ಗಣಿಗಾರಿಕೆನೂ ಕೂಡ ಅಕ್ರಮವಾಗಿ ಕೆಲವು ಭಾಗದಲ್ಲಿ ಎಲ್ಲ ನಡೀತಾ ಇದೆ. ಎಲ್ಲಿದೆ ಎಲ್ಲಿದೆ ನಾವು ಈಗ ಸುಮ್ನೆ ಈಗ ಏನ್ ಹೇಳ್ತಾರೆ ಅಂದ್ರೆ ಎಲ್ಲಾ ಕಡೆ ನಡೀತಾ ಇದೆ, ಎಲ್ಲಾ ಕಡೆ ನಡೀತಾ ಇದೆ, ಎಲ್ಲರೂ ಕುಂಭಕ್ಕಾಗಿದ್ದಾರೆ ಪೊಲೀಸ್ ಇದೆ. ಹಂಗೆ ಹೇಳುವುದಕ್ಕಿಂತ ಸ್ಪೆಸಿಫಿಕ್ ಆಗಿ ಇಂಥ ಜಾಗ ಅಂತ ಹೇಳಿದ್ರೆ, ಬಿಕಾಸ್ ನಾನು ಖುದ್ದಾಗಿ ಒಂದು ಯಾರಿಗೂ ಹೇಳ್ದಂಗೆ ಒಂದು ಮೈನ್ ಅನ್ನು ನಾವು ಕ್ಲೋಸ್ ಮಾಡಿಸಿದ್ವಿ. ಸೊ ಆ ತರ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿದ್ರೆ, ಇನ್ಸ್ಟೆಡ್ ಆಫ್ ಸೇಯಿಂಗ್ ಜನರಿಕಲಿ ಎಲ್ಲಾ ಕಡೆ ನಡೀತಾ ಇರುವುದಕ್ಕಿಂತ ಇಂಥ ಕಡೆ ಅಂತ ಹೇಳಿದ್ರೆ ನಾವು ಹೋಗಿ ನೋಡಿ ಆಕ್ಷನ್ ತಗೊಳ್ತೀವಿ. ಇನ್ನೊಂದು, ನಮ್ ಜಿಲ್ಲೆನಲ್ಲಿ ಸಾಕಷ್ಟು ಲಾಟ್ ಆಫ್ ಡಿಮ್ಯಾಂಡ್ ಫಾರ್ ಮೆಟೀರಿಯಲ್. ನಾವು ಅದೇ ಹೇಳ್ತಾ ಇರೋದು, ಮೆಟೀರಿಯಲ್ ಗೆ ಡಿಮ್ಯಾಂಡ್ ಇದ್ರೆ ನಾವು ಪರ್ಮಿಟ್ಸ್ ಕೊಡ್ತಾ, ಇಲ್ಲ ಅಂದ್ರೆ ಇದೆಲ್ಲ ಮಾಡ್ಲಿಕ್ಕೆ ದೇರ್ ಇಸ್ ಅ ರೀಸನ್. ಬಟ್ ಪರ್ಮಿಟ್ಸ್ ಎಲ್ಲ ಕೊಡ್ತಾ ಇದೀವಿ, ಸ್ಯಾಂಡ್ ಅವೈಲೇಬಲ್ ಇದೆ, ಇದು ಮಾಡ್ತಾ ಇದಾರೆ ಅಂದ್ರೆ ಅದು ಬಹಳ ಇಟ್ ಇಸ್ ವೆರಿ